ಕಾನ್ಸ್ಟಿಟ್ಯೂನ್ಸಿ ನಲ್ಲಿದ್ದಾರೆ. 234 ಮತಗಟ್ಟೆಗಳು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಲ್ಲಿದ್ದಾವೆ. ಈ 234 ಮತಗಟ್ಟೆಗಳನ್ನೆಲ್ಲ ಕೂಡ ನಮ್ಮ ಸೆಕ್ಟರ್ ಆಫೀಸರ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಎಲ್ಲರೂ ಕೂಡ ವಿಸಿಟ್ ಮಾಡಿದೀವಿ. ಎಲ್ಲೆಲ್ಲಿ ಈ ಮಾಳಿಗೆಗಳು ಸರಿ ಇರೋದಿಲ್ಲ, ಚಾವಡಿಗಳು ಸರಿ ಇರೋದಿಲ್ಲ, ಅಥವಾ ನೀರು ಇರೋದಿಲ್ಲ, ರ್ಯಾಂಪ್ ಇರೋದಿಲ್ಲ, ಅಲ್ಲೆಲ್ಲ ಕೂಡ ಮೊನ್ನೆ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಎಲ್ಲೆಲ್ಲಿಲ್ಲ ಅವುಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಈ ತರದೆಲ್ಲ ಮಾಡಿದ್ದೀವಿ. ಇನ್ನೂ ಕೂಡ ಕೆಲವೊಂದು ಹತ್ರ ಪ್ರಗತಿಯಲ್ಲಿದೆ, ಅವುಗಳನ್ನು ಕೂಡ ಮಾಡಿಸ್ತೀವಿ. ಒಟ್ಟಿನಲ್ಲಿ ಮತದಾರರಿಗೆ ಯಾವುದೇ ಸಮಸ್ಯೆ ಆಗದೇ ಓಟ್ ಹಾಕ್ಲಿಕ್ಕೆ ಏನು ಅನುಕೂಲ ಬೇಕು ಅದನ್ನು ಮಾಡ್ತೀವಿ. ಅದೇ ತರ ಹೆಚ್ಚಾಗಿ ಶಾಲೆನಲ್ಲಿ ಇರೋದ್ರಿಂದ ಅವತ್ತಿನ ದಿವಸ ಬಿಸಿಲಿಗೆ ಸಮಸ್ಯೆ ಇರೋದಿಲ್ಲ, ಎಲ್ಲ ನಮಗೆ ಹೊರಗಡೆ ಶೆಡ್ ಅಲ್ಲೇ ಇರ್ತಾರೆ. ಎಲ್ಲಿ ನಮಗೆ ಶೆಡ್ ಇಲ್ಲ ಅಲ್ಲಲ್ಲಿ ನಾವು ಶಾಮಿಯಾನ ಹಾಕ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಇದಿಷ್ಟು ಮತಗಟ್ಟೆಗೆ ಸಂಬಂಧಪಟ್ಟಂತೆ. ಇನ್ನು ಮತಗಟ್ಟೆಗೆ ಪ್ರತಿಯೊಂದು ಮತಗಟ್ಟೆಗೂ ಕೂಡ ನಾವು BLO ಅನ್ನು ಅಪಾಯಿಂಟ್ ಮಾಡಿರೋದು ನಿಮಗೆ ಗೊತ್ತಿದೆ. ಅವರು ಪ್ರತಿಯೊಂದು ಮತಗಟ್ಟೆನಲ್ಲೂ ಕೂಡ ವೋಟರ್ಸ್ ಅಡಿಷನ್ಸ್ ಆಗಿರ್ಬೋದು, ಡಿಲಿಷನ್ಸ್ ಆಗಿರ್ಬೋದು, ಅದನ್ನ ಈಗ ನಮ್ಮ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮಾಡ್ತಾನೆ ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ಈಗ ಒಂದು ಜನವರಿ ತಿಂಗಳಲ್ಲೇ ನಾವು ಫೈನಲ್ ರೋಲ್ ಅನ್ನು ಕೂಡ ಈಗೇನು ಮತದಾರರ ಪಟ್ಟಿ ಇದೆ ಅದನ್ನು ಕೂಡ ನಾವು ರಿಲೀಸ್ ಮಾಡಿದ್ದು, ಪೊಲಿಟಿಕಲ್ ಪಾರ್ಟಿಯವರಿಗೆ ಕೂಡ ಕರೆದುಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಅಲ್ಲೂ ಸಂಬಂಧ ಏನ್ ಎಲೆಕ್ಷನ್ ಮಾಡ್ತಾ ಇದೀವಿ, ಇದರಲ್ಲಿ ನಮ್ಮ ನವರಗುಂದ ಕ್ಷೇತ್ರದಲ್ಲಿ 3 ಚೆಕ್ ಪೋಸ್ಟ್ ಗಳನ್ನ ಓಪನ್ ಮಾಡಿದೀವಿ. ಒಂದು ನವರಗುಂದ ರೋಣ ಕ್ರಾಸ್ ಅಲ್ಲಿದೆ, ಎರಡನೇದು ನಮ್ಮ ಅಣ್ಣಿಗೇರೆ ಕ್ರಾಸ್ ಅಲ್ಲಿದೆ, ಅಣ್ಣಿಗೇರೆ ಗದಗ ರೋಡ್, ಮೂರನೇದು ಅಣ್ಣಿಗೇರೆ ಹುಬ್ಳಿ ಬಾರ್ಡರ್ ನಲ್ಲಿದೆ. ಒಟ್ಟು 3 ಚೆಕ್ ಪೋಸ್ಟ್ ಗಳಿದಾವೆ. ಅನಂತರ ಒಂದು ಎರಡು ಟೀಮು ಫ್ಲೈಯಿಂಗ್ ಸ್ಕ್ವಾಡ್ ಇದೆ. ಎರಡು ಟೀಮ್ ಅಂತ ಹೇಳಿದ್ರೆ ಅವರು 3 ಜನ